ಇನ್ನು ಸೆಂಟ್ರಲ್ ರವಿಯನ್ನು ವಿಚಾರಣೆ ನಡೆಸುವಂತಹ ವಿಜಯನಗರ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಅದೆಷ್ಟು ಮಟ್ಟಿಗೆ ಪೊಲೀಸ್ ಬಿಗಿ ಭದ್ರತೆ ಇದೆ ಅಂತ ಹೇಳಿದ್ರೆ, ಮೈಸೂರಿನಲ್ಲಿ ಸೆಂಟ್ರಲ್ ರವಿ ವಿಚಾರಣೆ ನಡೆಯುತ್ತೆ, ಮೈಸೂರಿನ ವಿಜಯನಗರ ಠಾಣೆಯಲ್ಲಿ ಖಾಕಿ ವಿಚಾರಣೆ ನಡೆಸುತ್ತೆ ಸೆಂಟ್ರಲ್ ರವಿ ವಿಚಾರಣೆ. ಆ ಸೆಂಟ್ರಲ್ ರವಿ ವಿಚಾರಣೆಗೆ ಬೇಕಾದಂತಹ ವ್ಯವಸ್ಥೆಗಳನ್ನ ಮಾಡಿಕೊಳ್ತಾ ಇದೆ. ಪೊಲೀಸ್ ಠಾಣೆಯ ಸುತ್ತಮುತ್ತ ಬ್ಯಾರಿಕೇಡ್ ಹಾಕಿದ್ದಾರೆ ಪೊಲೀಸರು, 100ಕ್ಕೂ ಹೆಚ್ಚು ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಅನ್ನು ಏರ್ಪಡಿಸಲಾಗ್ತಾ ಇದೆ. ಖುದ್ದು ಮೈಸೂರು ಪೊಲೀಸ್ ಆಯುಕ್ತರಿಂದಲೇ ವಿಚಾರಣೆ ಗಮನಿಸ್ತಾ ಇದ್ದೀವಿ. ಅತ್ಯಂತ ಹೈ ಪ್ರೊಫೈಲ್ ಆಗಿರುವಂತಹ ಕೇಸ್ ಇದು. ಪೊಲೀಸ್ ಆಯುಕ್ತ ರಮೇಶ್ ಭಾನೋತ್ ಅವರೇ ವಿಚಾರಣೆ ನಡೆಸ್ತಾರೆ ಎನ್ನುವಂತಹ ಮಾಹಿತಿ ಗೊತ್ತಾಗ್ತಾ ಇದೆ. ಮೈಸೂರಿನಲ್ಲಿ ಸೆಂಟ್ರಲ್ ರವಿಯ ವಿಚಾರಣೆಗೆ ನಡೀತಾ ಇರುವಂತಹ ಸಿದ್ಧತೆಯನ್ನು ಗಮನಿಸ್ತಾ ಇದ್ದೀವಿ. ವಿಜಯನಗರ ಪೊಲೀಸ್ ಠಾಣೆಯ ಸುತ್ತಲೂ ಕೂಡ ಬ್ಯಾರಿಕೇಡ್ ಹಾಕಲಾಗಿದೆ, 100ಕ್ಕೂ ಅಧಿಕ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಇನ್ನೊಂದು ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರವನ್ನು ಗಮನಿಸಬೇಕು. ಆರೋಪಿ ಸ್ಥಾನದಲ್ಲಿರುವಂತಹ ಸೆಂಟ್ರಲ್ ರವಿಯನ್ನು ಕರೆತಂದು ಆತನನ್ನು ವಿಚಾರಣೆ ನಡೆಸಲಾಗುತ್ತಲ್ಲ, ವಿಚಾರಣೆ ನಡೆಸುವಂಥದ್ದು ವಿಚಾರಣೆಯ ಆಫೀಸರ್ ಇರ್ತಾರಲ್ಲ ಅಥವಾ ಇನ್ವೆಸ್ಟಿಗೇಷನ್ ಐ ಒ ಇರ್ತಾರಲ್ಲ ಅವ್ರು ನಡೆಸಬೇಕಿತ್ತು. ಆದರೆ ಇಲ್ಲಿ ಸ್ವತಃ ಆಯುಕ್ತರೇ ವಿಚಾರಣೆ ನಡೆಸೋದಕ್ಕೆ ಮುಂದಾಗ್ತಾರೆ ಅಂತ ಹೇಳಿದ್ರೆ, ಈ ಕೇಸ್ ಎಷ್ಟರ ಮಟ್ಟಿಗೆ ಹೈ ಪ್ರೊಫೈಲ್ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ.